ಬೆಂಗಳೂರಿನಲ್ಲಿ ಖಾಸಗಿ ಸಾರಿಗೆ ಸಂಘಟನೆ ಬಂದ್ ಈಗಾಗಲೇ ಹಲವು ಬೇಡಿಕೆಗಳನ್ನ ಈಡೇರಿಸಿದ್ದೀವಿ ಮೂರು ತಿಂಗಳಲ್ಲಿ ಎಲ್ಲವನ್ನೂ ಮಾಡೋಕ್ಕಾಗತ್ತಾ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ರಾಮಲಿಂಗಾ ರೆಡ್ಡಿ ಹೇಳಿಕೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಖಾಸಗಿ ಸಾರಿಗೆ ಸಂಘಟನೆ ಬಂದ್ ಘೋಷಿಸಿದೆ ಬಂದ್ನ ಎಫೆಕ್ಟ್ ಕೂಡ ಈಗಾಗಲೇ ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಸಚಿವ ರಾಮಲಿಂಗಾ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಈಗಾಗಲೇ ಹಲವು ಬೇಡಿಕೆಗಳನ್ನ ಈಡೇರಿಸಿದ್ದೀವಿ ಮೂರು ತಿಂಗಳಲ್ಲಿ ಎಲ್ಲವನ್ನೂ ಕೂಡ ಮಾಡೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಒಟ್ಟು 360,000 ಆಟೋ ಚಾಲಕರಿದ್ದಾರೆ ಪರಿಹಾರ ನೀಡಬೇಕು ಅಂದ್ರೆ 360 ಕೋಟಿ ಬೇಕಾಗುತ್ತೆ ನಮ್ಮ ಸರ್ಕಾರ ಬಂದ ಬಳಿಕ ಎರಡೇ ಸಮಸ್ಯೆ ಆಗಿದೆ ಸಂಘಟನೆಗಳ ಮುಖಂಡರನ್ನ ಕರೆದು ಮಾತನಾಡಿದ್ದೆ ಸಿಎಂ ಜೊತೆಗೂ ಮಾತನಾಡಿಸೋ ಪ್ರಯತ್ನ ಮಾಡಿದ್ದೆ ಬಂದ್ನಿಂದ ಜನರಿಗೆ ತೊಂದರೆ ಆಗದಂತೆ ಕ್ರಮ ತೆಗೆದುಕೊಳ್ಳಲಾಗಿದೆ ಅಂತ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಬಿಎಂಟಿಸಿ ಬಸ್ಗಳು ಹೆಚ್ಚುವರಿಯಾಗಿ ಸಂಚಾರ ಮಾಡ್ತಾ ಇದೆ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಸಚಿವ ರಾಮಲಿಂಗಾ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಮಧ್ಯರಾತ್ರಿಯಿಂದಲೇ ಇಲ್ಲಿವರೆಗೆ ಸಾಕಷ್ಟು ಬಂದ್ ನಡೆದಿದೆ ಇದರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾ ರೆಡ್ಡಿ ಅವರಿದ್ದಾರೆ ನಮ್ಮ ಜೊತೆಗೆ ಸರ್ ಈಗಾಗಲೇ ಬಂದ್ ಶುರುವಾಗಿದೆ ಯಾವ ರೀತಿಯ ಏನೆಲ್ಲ ಬೇಡಿಕೆಗಳಿತ್ತು ಖಾಸಗಿ ಸಾರಿಗೆ ಸಂಸ್ಥೆಗಳಿಂದ ಮತ್ತು ಅವರ ಜೊತೆಗೆ ಏನಾದರೂ ಮಾತನಾಡುವಂಥ ಪ್ರಯತ್ನ ಆಯ್ತಾ ಇವತ್ತೇನಾದರೂ ಮಾತನಾಡ್ತೀರಾ ಮತ್ತೆ ಅವರು ಹಿಂದೆ ಒಂದು ತಿಂಗಳಿಗಿಂತ ಹಿಂದೆ ಒಂದು ಬಂದಿಗೆ ಕರೆದಿದ್ರು ಕರೆದು ಮಾತಾಡಿದ್ವಿ ಅದರಲ್ಲಿ ಕೆಲವು ನನ್ನ ಮಟ್ಟದಲ್ಲಿ ಆಗುವಂಥದ್ದು ಕೆಲವು ಕೋರ್ಟಲ್ಲಿತ್ತು ಇನ್ನು ಕೆಲವು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಹಣಕಾಸಿನ ಮಂತ್ರಿಗಳ ಹತ್ರ ಮಾಡಬೇಕಾಗುತ್ತಪ್ಪ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಗೆ ಅವಕಾಶ ಮಾಡಿಸ್ಕೊಡ್ತೀನಿ ನೀವೆಲ್ಲ ಬನ್ನಿ ಅಂತ ಹೇಳಿದ್ದೆ ಅದರಲ್ಲಿ ಬಹಳ ಪ್ರಮುಖವಾಗಿ ಆಟೋ ಚಾಲಕರಿಗೆ ಶಕ್ತಿಯಿಂದ ನಮ್ಮ ತೊಂದರೆ ಆಗಿದ್ದೆ 10,000 ರೂಪಾಯಿ ತಿಂಗಳು ಕೊಡಿಸಿ ಅಂತ ಒಂದು ಬೇಡಿಕೆ 360,000 ಆಟೋ ಚಾಲಕರಿದ್ದಾರೆ 360 ಕೋಟಿ ಬೇಕಾಗುತ್ತೆ ತಿಂಗಳಿಗೆ ವರ್ಷಕ್ಕೆ 400,000 ಕೋಟಿನ 300 ಕೋಟಿನೇ ಬೇಕಾಗುತ್ತೆ ಖಾಸಗಿ ಬಸ್ಸನ್ನು ಶಕ್ತಿಗೆ ಸೇರಿಸಿರ್ತಾರೆ ಅದಕ್ಕೆ 1,000 ಕೋಟಿ ಬೇಕಾಗುತ್ತೆ 5,000 ಕೋಟಿ ಬೇಕಾಗುತ್ತೆ ನಾನು ತೀರ್ಮಾನ ತಗೊಳಕ್ಕಾಗತ್ತೆ ಮುಖ್ಯಮಂತ್ರಿಗಳ ಹತ್ರ ಮೀಟಿಂಗಲ್ಲಿ ಬಂದು ಇವರು ಬೇಡಿಕೆಗಳನ್ನು ಇಡಬಹುದಿತ್ತು ಕರೆದಾಗ ಇವತ್ತು ಯಾರು ಬಂದು ಕರೆ ಕೊಟ್ಟಿದ್ದಾರೋ ಅವ್ರು ಯಾರೂ ಬರಲೇ ಇಲ್ಲ ಕೇಳಿದರೆ ಅವರ ಏನೋ ಅಧಿಕಾರಿ ಹಂಗೆ ಹೇಳಿದರು ನಮಗೆಲ್ಲ 37 ಜನಕ್ಕೂ ಕರೀಬೇಕಾಯಿತು ಅಂತ ಹೇಳ್ತಾರೆ ಮತ್ತು ನಾವು ಕೂಡ ಅದೇ ಥರ ಸಾರ್ವಜನಿಕರಿಗೆ ತೊಂದರೆ ಆಗಿದ ರೀತಿ ವ್ಯವಸ್ಥೆ ನಾವು ಕೂಡ ಮಾಡಿಕೊಂಡಿದ್ದೀವಿ ನಮ್ಮಲ್ಲಿ ಓಡ್ತಾ ಇರ್ತಕ್ಕಂಥ ಬಸ್ಸುಗಳ ಜೊತೆಗೆ ಅಧಿಕವಾಗಿ 500 ಬಸ್ಸಸ್ಸು 4,000 ಟ್ರಿಪ್ಸ್ನ ಕೂಡ ಮಾಡ್ತಾರೆ ನಮ್ಮ ಅಧಿಕಾರಿಗಳಿಗೆ ಗೊತ್ತಿದೆ ಎಲ್ಲೆಲ್ಲಿ ಒತ್ತಡ ಇದೆ ಅಂತ ಅಂಥ ಕಡೆ ಎಲ್ಲ ಕೂಡ ಎಲ್ಲ ಅಲರ್ಟ್ ಆಗಿದ್ದು ಎಲ್ಲ ಅಧಿಕಾರಿಗಳೆಲ್ಲ ಕಾರ್ಯೋನ್ಮುಖರಾಗಿ ಇದೆಲ್ಲ ಕೂಡ ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಈಗ ಗ್ಯಾರಂಟಿ ಯೋಜನೆಗಳು ಬಂದ ನಂತರ ಶಕ್ತಿ ಯೋಜನೆಯಿಂದ ನಮಗೆ ಸಾಕಷ್ಟು ಎಫೆಕ್ಟ್ ಆಗಿದೆ ಅಂತ ಹೇಳಿ ಆಟೋ ಚಾಲಕರುಗಳು ತರೋದು ಮತ್ತು ನಮಗೆ ಒಂದಿಷ್ಟು ಹಣವನ್ನು ಕೊಡಿ ಅದರ ಬದಲಾಗಿ ಅಥವಾ ಖಾಸಗಿ ಬಸ್ಸುಗಳಿಗೂ ಕೂಡ ಪರ್ಮಿಟ್ ಕೊಡಿ ಅನ್ನುವಂಥ ಕೂಗುಗಳು ಕೇಳಿ ಬರ್ತಾ ಇತ್ತು ಆ ಥರದಲ್ಲಿ ಏನಾದರೂ ಮಾತುಕತೆ ನಡೆದಿದೆಯಾ ಅಥವಾ ಸಿ ಎಂ ಜೊತೆಗೆ ಈಗಾಗಲೇ ಹಿಂದೆ ಚರ್ಚೆ ಆಗಿದೆ ಅಂತ ಹೇಳಿದ್ರಲ್ಲ ಸರ್ ಅಲ್ಲಿ ಏನಾದರೂ ಈ ಥರದ ಚರ್ಚೆ ನಡೆದಿತ್ತಾ ಈಗ ಇಂದಿರಾ ಕ್ಯಾಂಟೀನ್ ಕೇಳಿದ್ದಾರೆ ಕಮಿಷನರ್ ಕೇಳಿದ್ದೀನಿ ಹೌಸಿಂಗು ಜಮೀರ್ ಅಹಮದ್ ಅವನವ್ರು ಮಾತಾಡಿದ್ದೀನಿ ಲೋನ್ದು 3 ಕಾರ್ಪೊರೇಷನ್ಸ್ಗೆ ಲೆಟರ್ ಬರೆದು ಅವ್ರಿಗೂ ಕೂಡ ಕೇಳ್ಕೊಂಡಿದ್ದೀವಿ ಮತ್ತು ಆ್ಯಪ್ ಕೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾವು 1-3 ದಿನಗಳಿಗೆ ಮಾಡೋಕ್ಕಾಗ್ಬಿಡುತ್ತಾ 4 ವರ್ಷ 5 ವರ್ಷದಿಂದ ಇಲ್ಲದೇ ಇರ್ತಕ್ಕಂಥದ್ದು ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀವಿ ಮುಂದಕ್ಕೆ ಮಾಡ್ತೀವಿ ಅದನ್ನೆಲ್ಲ ಎಲ್ಲ ಒಂದೇ ಸಲ ಮಾಡೋಕ್ಕಾಗತ್ತಾ ಯಾರು ಬಂದಿಗೆ ಬೆಂಬಲ ಕೊಡ್ತೀವಿ ಅಂತ ತೀರ್ಮಾನ ಮಾಡ್ತಾರೋ ನಾನೇನು ಮಾಡೋಕ್ಕಾಗಲ್ಲ ಆದರೆ ನಾವು ಬಂದಿಗೆ ಸಪೋರ್ಟ್ ಮಾಡೋಲ್ಲ ನಾವು ಓಡಿಸ್ತೀವಿ ನಮಗಿದ್ರೆ ಪ್ರೊಟೆಕ್ಷನ್ ನಾವು ಕೊಡಬಾರ್ದು ಮತ್ತು ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೀಬಾರ್ದಲ್ಲ ಅವ್ರಿಗೆಂತ ಅವ್ರು ಮಾಡ್ತಾರೆ ಇಂದಿನ ಈ ಬಂದ್ ಏನಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆಗೋದಿಲ್ಲ ಯಾವುದೇ ರೀತಿಯಾಗಿ ತೊಂದರೆ ಆಗದ ರೀತಿಯಲ್ಲಿ ನಾವು ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಹೆಚ್ಚುವರಿ ಬಸ್ಸನ್ನು ಬಿಟ್ಟಿದ್ದೀವಿ ಅದರ ಜೊತೆಗೆ ಈಗಾಗಲೇ ಖಾಸಗಿ ಏನು ಸಾರಿಗೆ ಸಂಸ್ಥೆಗಳಿದ್ದವೋ ಅವುಗಳ ಜೊತೆಗೆ ಮೀಟಿಂಗ್ ಕೂಡ ಮಾಡಿದ್ವಿ ಅದರ ನಡುವೆಯೂ ಕೂಡ ಬಂದ್ ಮಾಡ್ತಾ ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ನಾವು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ಕ್ಯಾಮರಾಮ್ಯಾನ್ ಶ್ರೀನಿವಾಸ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್